नमस्कार सुद्दि समय के स्वागत इदु लोकल एक्सप्रेस नानु महारुद्र डाकुळगी इदीग मुख्यांशगळु जिल्लाधिकारी कचेरियल्लि कन्नड राज्योत्सव निमित्त ध्वजारोहण बड़वर सेवेगागि प्रथम आद्यते नीडलु बद्धरागबेकु डिसि रामचंद्रन आर् कन्नड राज्योत्सव निमित्त एकता फौंडेशन वतियिंद गुंप प्राइड लेऔट्नल्लि करुनाड संभ्रम कार्यक्रम जाति धर्मगळाचे समानतेयिंद केलस माडुवुदे एकता फौंडेशन प्रमुख गुरी रवींद्र स्वामि नवंबर 4 रिंद 6 रवरेगे आंजनेय जात्रेगागि चळकापुर ग्राम सज्जु आने मेले आंजनेय मेरवणिगे पल्लक्कि उत्सव कोविड नियम पालिसि भक्तरु दर्शन पडेयबेकु सुभाष कनाडे नीट परीक्षेयल्लि गुरुनानक कॉलेजिन कुमारी नेहागे इडी भारतक्के 734ने र्यांक शुभ कोरिद संस्थेय उपाध्यक्षे श्रीमती रेश्मा कौर युएस फिटनेस क्लब्न 1ने वर्षद वार्षिकोत्सव आचरणे मानसिक मत्तु शारीरिक आरोग्य वृद्धिसलु नियमित जिम आवश्यक श्री रवींद्र स्वामि अखिल कर्नाटक खासगी शुश्रूषाधिकारी संघद वतियिंद कोविड वारियर्स्गळिगे सन्मान कोविड संदर्भदल्लि मृतपट्टवरिगे नुडिनमन कार्यक्रम भाल्कि चन्नबसवाश्रमदल्लि नवंबर 4 रिंद पूज्य श्री सिद्धेश्वर श्रीगळ प्रवचन कार्यक्रम सार्वजनिकरु सदुपयोग पडेदुकोळ्ळिरि पूज्य डाक्टर बसवलिंग पट्ट देवरु पुनीत राजकुमार अभिमानी बलगद वतियिंद श्रद्धांजलि नेच्चिन नटनिगे नेनेद अभिमानी वार्तेगळ विवर जिल्लाधिकारी कचेरियल्लि 66ने कन्नड राज्योत्सव निमित्त ध्वजारोहण नेरवेरिसलायितु जिल्लाधिकारी डॉक्टर रामचंद्रन आर अवरु ध्वजारोहण नेरवेरिसिद नंतर मातनाडि इंदु नम्म राज्यद जनरिगे उत्तम सेवे नीडुव निट्टिनल्लि नावेल्लरू केलस माडबेकागिदे ಬಡವರ ಸೇವೆ ಮಾಡುವುದೇ ನಮ್ಮ ಪ್ರಥಮ ಆದ್ಯತೆಯಾಗಬೇಕು ಅದರಲ್ಲೂ ಕಡು ಬಡವರಿಗೆ ಹಾಗೂ ಹಿರಿಯ ನಾಗರಿಕರಿಗೆ ವಿಶೇಷವಾಗಿ ಉತ್ತಮ ಸೇವೆ ನೀಡಬೇಕು ಈ ನಿಟ್ಟಿನಲ್ಲಿ ಅಧಿಕಾರಿಗಳು ಹಾಗೂ ತಹಸೀಲ್ದಾರರು ನಿರಂತರ ಶ್ರಮಿಸಬೇಕೆಂದು ಸಲಹೆ ನೀಡಿದರು ಸಹಾಯಕ ಆಯುಕ್ತರಾದ ಶ್ರೀಮತಿ ಗರಿಮಾ ಪನ್ವಾರ್ ಅವರು ಮಾತನಾಡಿ ಒಬ್ಬ ವ್ಯಕ್ತಿ ಒಂದು ಫೈಲ್ ಹಿಡಿದು ಕಚೇರಿಗೆ ಆಗಮಿಸಿದರೆ ಆತನ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಕೆಲಸ ಮಾಡಬೇಕು ಕರ್ನಾಟಕ ರಾಜ್ಯ ಎಂದರೆ ನಮಗೆ ಒಂದು ಹೆಮ್ಮೆ ರಾಜ್ಯದ ಪರವಾಗಿ ದೇಶದ ಪರವಾಗಿ ಕೆಲಸ ಮಾಡಬೇಕು ಎಂದು ತಿಳಿಸಿದರಲ್ಲದೆ ಡಾಕ್ಟರ್ ರಾಜಕುಮಾರ್ ಅವರ ಕಲಿಯೋಕೆ ಕೋಟಿ ಭಾಷೆ ಆಡೋಕೆ ಒಂದೇ ಭಾಷೆ ಕನ್ನಡ ಎಂಬ ಹಾಡು ಸ್ಮರಿಸಿದರು ಆದ್ದರಿಂದ ಪ್ರತಿಯೊಬ್ಬರು ತಮ್ಮ ಕರ್ತವ್ಯದ ಜೊತೆಗೆ ನಾಡು ನುಡಿಯ ಉಳಿವೆಗಾಗಿ ನಿರಂತರ ಶ್ರಮಿಸಬೇಕೆಂದು ಗರಿಮಾ ಪನ್ವಾರ್ ಅವರು ತಿಳಿಸಿದರು ಇದೇ ವೇಳೆ ಜಿಲ್ಲಾಧಿಕಾರಿ ಕಚೇರಿಯ ಸಿಬ್ಬಂದಿಗಳು ಧ್ವಜಾರೋಹಣ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಮಾಧ್ಯಮದ ಸ್ನೇಹಿತರೆ ಕನ್ನಡ ನಾಡು ನುಡಿ ಈ ಎಲ್ಲವನ್ನ ಸ್ಮರಿಸುವಂತ ಒಂದು ದಿನ ಈ ದಿನ ನಾವು ಕನ್ನಡಿಗರು ಎನ್ನುವಂಥದ್ರಲ್ಲಿ ಬಹಳ ಹೆಮ್ಮೆ ಪಡುವಂಥ ದಿನ ನಾವು ನಮ್ಮ ರಾಜ್ಯದ ಜನರಿಗೆ ಅತ್ಯುತ್ತಮ ಸೇವೆಯನ್ನು ಕೊಡ್ತಾ ಇರುವಂಥ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡ್ತಾ ಇದ್ದೀವಿ ಅದೇ ಸಂದರ್ಭದಲ್ಲಿ ನಾವು ಬಡವರು ವಿಶೇಷವಾಗಿ ಕಡು ಬಡವರು ಅವರು ಯಾರಿದ್ದಾರೆ ಅವರ ಸೇವೆಗೆ ಆದ್ಯತೆಯಲ್ಲಿ ಪ್ರಥಮ ಆದ್ಯತೆ ಕೊಡಬೇಕೆನ್ನುವಂಥ ಒಂದು ಕೋರಿಕೆ ನಡೆದಾಗಿರೋದು ತಮ್ಮೆಲ್ಲರಿಗೂ ಸುಮಾರಷ್ಟು ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಇವತ್ತಿಗೂ ನೋಡಿದರೆ ಒಂದು ವಿಷಯವನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ ಹಿರಿಯ ನಾಗರಿಕರು ತಮ್ಮ ಜೀವನನ್ನೆಲ್ಲ ನಡೆಸಿ ಜೀವನದ ಕೊನೆಯ ಹಂತದಲ್ಲಿರುವಂಥ ಹಿರಿಯ ನಾಗರಿಕರಿಗೆ ಸಲ್ಲಬೇಕಾಗಿರ್ತಕ್ಕಂಥ ಪಿಂಚಣಿ ಇಲ್ಲಿ ಹೇಳಿ ಪೆನ್ಷನ್ಸ್ ಅವರಿದ್ದಾರೆ ಪವಾಡಿ ಅವರಿದ್ದೀರಿ ಈ ಪಿಂಚಣಿ ಏನು ಇದೆ ಇದು ವಯಸ್ಸಾದ ಕಾಲದಲ್ಲಿ ಅವ್ರ ಕೈನಲ್ಲಿರುವಂಥ ಕೊನೆಯ ನೆರವು ಮತ್ತು ಮಕ್ಕಳು ಹಿರಿಯರನ್ನು ನೋಡ್ತಾರೋ ಇಲ್ಲವೋ ಗೊತ್ತಿಲ್ಲ ಆದರೆ ಸರ್ಕಾರ ಅವರ ಪರವಾಗಿ ಅವರ ಜೊತೆಯಲ್ಲಿ ಅವರಿಗೆ ಒಂದು ಆರ್ಥಿಕ ನೆರವು ಇರಲಿ ಸರ್ಕಾರ ನಿಮ್ಮ ಜೊತೆ ಇದೆ ಅನ್ನುವಂಥ ಸಾಮಾಜಿಕ ಭದ್ರತೆಯನ್ನು ಕೊಡುವಂಥ ಒಂದು ವ್ಯವಸ್ಥೆ ನಮ್ಮಲ್ಲಿ ಇದೆ ಆದರೆ ಇನ್ನೂ ಆಧಾರ್ ಸೀಡಿಂಗ್ ಕಾರಣದಿಂದ ಪೆನ್ಷನ್ ಸಿಕ್ಕಿದ್ರು ಈಗ ಒಂದು 2-3 ತಿಂಗಳಿಂದ 4-5 ತಿಂಗಳಿಂದ ಅವರಿಗೆ ಪಿಂಚಣಿ ಬರ್ತಾ ಇರುವುದು ನಮ್ಮ ಗಮನಕ್ಕೆ ಬಂದಿದೆ ಆ ಕೆಲಸವನ್ನು ತ್ವರಿತಗತಿಯಲ್ಲಿ ನೀವು ಮತ್ತು ನಮ್ಮ ಇಬ್ಬರು ಉಪವಿಭಾಗಾಧಿಕಾರಿಗಳು ಮತ್ತು ಎಲ್ಲ ತಹಸೀಲ್ದಾರ್ಗಳು ಮತ್ತು ಸಿಬ್ಬಂದಿಗಳು ನೆರವೇರಿಸ್ತಾ ಇದ್ದಾರೆ ಅದನ್ನು ಸಂಪೂರ್ಣವಾಗಿ ನೆರವೇರಿಸ್ಕೊಡಬೇಕು ಎನ್ನುವಂಥ ಒಂದು ಸಂಕಲ್ಪವನ್ನು ನಾವು ಇವತ್ತಿನ ನಮ್ಮ ನಮಸ್ಕಾರ ಮಾನನೀಯ ನಮ್ಮ ಡೆಪ್ಯೂಟಿ ಕಮಿಷನರ್ ಸರ್ ನಮ್ಮ ಪ್ರೊಬೇಷನರ್ ಅವರು ಕೀರ್ತನ ಅವರು ನಮ್ಮ ಎಲ್ಲ ಸಿಬ್ಬಂದಿಗಳು ನಮ್ಮ ಸೀನಿಯರ್ ಎಲ್ಲ ಆಫೀಸರ್ಸ್ ತಮ್ಮೆಲ್ಲರಿಗೆ ಕರ್ನಾಟಕ ರಾಜ್ಯೋದ್ಯವಸ್ಥ ಶುಭಾಶಯಗಳು ನಾವು ಪ್ರತಿದಿನ ಒಂದು ನಮ್ಮ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಒಂದು ಫೈಲ್ ನೋಡಿದರೆ ನಮ್ಮ ಡಿ ಸಿ ಸರ್ ಪ್ರತಿದಿನ ಹೇಳ್ತಾ ಇದ್ದಾರೆ ಫೈಲ್ ಹಿಂದೆ ಯಾರಿದ್ದಾರೆ ಒಂದು ಫುಲ್ ಫ್ಯಾಮಿಲಿ ಇದ್ದಾರೆ ಒಂದು ಜನ ಇದ್ದಾರೆ ಅವ್ರದ್ದು ಭಾವನೆ ಏನಿದೆ ಇದೆ ಇಟ್ಕೊಂಡು ನಾವು ಕೆಲಸ ಮಾಡಬೇಕು
इवत्तु नेनपोळ्ळेदे नावु यार परवागि केलस माड्ता इद्दीनि नम्म कर्नाटक राज्यद जनरिगे परवागि नावु केलस माड्ता नम्म देश परवागि नम्म नम्म हेम्मे एनिदे कर्नाटक राज्य नम्म हेम्मे इदे ई हेम्मेगे नावु इट्कोंडु केलस माडबेकु इदर जोतेगे ओंदु फेमस सांग इदे नम्मदु ओंदु हाडु इदे कलिलिक्के कोटि भाषा हाडक्के ಒಂದೇ ಭಾಷಾ ಯಾವುದು ಕನ್ನಡ ಇದೇ ತರ ಒಂದು 100 ಕೋಟಿ ಜಗ ಇದೆ ಕೆಲಸ ಮಾಡಲಿಕ್ಕೆ ಬಟ್ ಒಳ್ಳೆದು ಬೆಸ್ಟ್ ಜಗ ಏನಿದೆ ನಮ್ಮ ಕರ್ನಾಟಕ ರಾಜ್ಯದ್ದು ಸೊ ಇದೇ ನಾವು ಹೆಮ್ಮೆ ಇಟ್ಕೊಂಡು ಕರ್ನಾಟಕ ರಾಜ್ಯೋತ್ಸವದಲ್ಲಿ ನಾವು ನೆನಪು ಏಕ್ತಾ ಫೌಂಡೇಶನ್ ವತಿಯಿಂದ ಬೀದರ್ನ ಗುಂಪಾ ಪ್ರೈಡ್ ಲೇಔಟ್ನಲ್ಲಿ 66ನೇ ಕನ್ನಡ ರಾಜ್ಯೋತ್ಸವದ ನಿಮಿತ್ತ ಕರುನಾಡ ಸಂಭ್ರಮ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು ಫೌಂಡೇಶನ್ ಅಧ್ಯಕ್ಷರಾದ ಶ್ರೀ ರವೀಂದ್ರ ಸ್ವಾಮಿ ಅವರು ಮಾತನಾಡಿ ಕೆಲವು ದಿವಸಗಳ ಹಿಂದೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಜನ್ಮದಿನದ ಪ್ರಯುಕ್ತ ಏಕತಾ ಉತ್ಸವ ಆಚರಣೆ ಮಾಡಿದ್ದೇವೆ ಹರಿದು ಹಂಚಿ ಹೋಗಿದ 565 ಸಂಸ್ಥಾನಗಳನ್ನು ಭಾರತದಲ್ಲಿ ವಿಲೀನಗೊಳಿಸಿದ ಕೀರ್ತಿ ಸರ್ದಾರ್ ಪಟೇಲರಿಗೆ ಸಲ್ಲುತ್ತದೆ ಹೀಗಾಗಿ ಕನ್ನಡ ಭಾಷೆ ರಾಜ್ಯಭಾಷೆಯಾದರೆ ಹಿಂದಿ ರಾಷ್ಟ್ರಭಾಷೆಯಾಗಿದೆ ಕನ್ನಡ ತಾಯಿಗೆ ನಾವು ಎಷ್ಟು ಪ್ರೀತಿ ಮಾಡುತ್ತೇವೋ ಭಾರತ ಮಾತೆಗೂ ಅಷ್ಟೇ ಪೂಜಿಸಬೇಕೆಂದು ತಿಳಿಸಿದರು ಬೀದರ್ ಜಿಲ್ಲೆಯಲ್ಲಿ ಎಲೆಯ ಮರೆಯ ಕಾಯಿಯಂತೆ ಸಾಧನೆ ಮಾಡುತ್ತಿರುವ ಯುವ ಪ್ರತಿಭಾವಂತರಿಗೆ ವೇದಿಕೆ ಒದಗಿಸಿಕೊಡುವುದು ನನ್ನ ಪ್ರಮುಖ ಆದ್ಯತೆಯಾಗಿದೆ ಜಾತಿ ಧರ್ಮಗಳಾಚೆ ಸಂಘಟನೆ ಮಾಡುವುದು ಏಕತಾ ಫೌಂಡೇಶನ್ನ ಪ್ರಮುಖ ಗುರಿಯಾಗಿದೆ ಎಂದು ರವೀಂದ್ರ ಸ್ವಾಮಿಯವರು ನುಡಿದರು ಖ್ಯಾತ ಗಾಯಕ ಮತ್ತು ನಿರೂಪಕರಾದ ಶ್ರೀ ವಿನಯ್ ಜಿ ಮಠ್ ಅವರು ತಮ್ಮ ವಿಚಾರಗಳನ್ನು ಮಂಡಿಸುತ್ತಾ ಇಂದು ಗುಂಪಾ ಪ್ರೈಡ್ನಲ್ಲಿ ರವೀಂದ್ರ ಸ್ವಾಮಿಯವರು ಕನ್ನಡ ರಾಜ್ಯೋತ್ಸವದ ನಿಮಿತ್ತ ಕರುನಾಡ ಸಂಭ್ರಮ ಕಾರ್ಯಕ್ರಮ ಹಮ್ಮಿಕೊಂಡಿರುವುದು ಕನ್ನಡ ಪರ ಹೋರಾಟಗಾರರಿಗೆ ಸ್ಫೂರ್ತಿ ತುಂಬುವುದಕ್ಕಾಗಿ ಯುವ ಪ್ರತಿಭೆಗಳಿಗೆ ವೇದಿಕೆ ಒದಗಿಸುವುದಕ್ಕಾಗಿ ಸಮಾನತೆ ಸಾರುವುದಕ್ಕಾಗಿ ಎಂದು ವಿನಯ್ ಅವರು ತಿಳಿಸಿದರು ಕಾರ್ಯಕ್ರಮದುದ್ದಕ್ಕೂ ಗಾಯಕ ವಿಷ್ಣು ಅವರ ಗಾಯನಗಳು ಸಭಿಕರ ಮನಸೂರೆಗೊಳಿಸಿದವು ಲಕ್ಕಿ ಹಾಗೂ ತಂಡದವರ ನೃತ್ಯಗಳು ಎಸ್ವಿಪಿ ತಂಡದವರ ಹಾಗೂ ಕನ್ನಡ ಹಾಡುಗಳ ನೃತ್ಯ ಆಕರ್ಷಕವಾಗಿದ್ದವು ಹುಮನಾಬಾದ್ನ ರವೀಂದ್ರನಾಥ್ ಟ್ಯಾಗೋರ್ ಶಾಲೆಯ ಪುಟ್ಟ ಬಾಲ ಪ್ರತಿಭೆ ಕುಮಾರಿ ಶಾಂಭವಿ ಬೆಳಮಗಿಯವರ ಭರತನಾಟ್ಯ ನೋಡುಗರ ಕಣ್ಮನ ಸೆಳೆಯಿತು ಕಾರ್ಯಕ್ರಮದ ಪ್ರಮುಖ ಕೇಂದ್ರಬಿಂದು ಖ್ಯಾತ ಗಾಯಕ ನಿರೂಪಕ ವಿನಯ್ ಜಿ ಮಠ್ ಅವರಾಗಿದ್ದರು ಕಾರ್ಯಕ್ರಮದುದ್ದಕ್ಕೂ ನಿರೂಪಣೆ ಹಾಗೂ ಕನ್ನಡ ಗಾಯನಗಳನ್ನು ನಡೆಸಿಕೊಟ್ಟ ವಿಜಿಎಂ ಸಂಗೀತ ಶಾಲೆಯ ಅಧ್ಯಕ್ಷ ವಿನಯ್ ಅವರು ಈ ಜಿಲ್ಲೆ ಕಂಡ ಅಪ್ರತಿಮ ಕಲಾವಿದ ವಿನಯ್ ಅವರ ನಿರೂಪಣೆ ಸುಂದರ ಗಾಯನ ಪ್ರೇಕ್ಷಕರನ್ನು ಮಂತ್ರಮುಗ್ಧಗೊಳಿಸಿತು ಇದೇ ವೇಳೆ ಆರಂಭದಲ್ಲಿ ನಾಡಗೀತೆಯೊಂದಿಗೆ ಕಾರ್ಯಕ್ರಮ ಆರಂಭಗೊಂಡಿತು ಕನ್ನಡದ ಖ್ಯಾತ ಚಿತ್ರನಟ ಪುನೀತ್ ರಾಜ್ಕುಮಾರ್ ಅವರನ್ನು ಒಂದು ನಿಮಿಷ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಸಮಾರಂಭದಲ್ಲಿ ಸುದ್ದಿ ಸಮಯ ಸುದ್ದಿವಾಹಿನಿಯ ಗೌರವ ಸಂಪಾದಕರಾದ ಶ್ರೀಮತಿ ಅರುಣಾ ರವೀಂದ್ರ ಸ್ವಾಮಿ ಶ್ರೀ ದೀಪಕ್ ಪಾಟೀಲ್ ಚಾಂದೋರಿ ನಗರಸಭೆ ಸದಸ್ಯರಾದ ಶ್ರೀ ರಾಜೇಶ್ ಗಿರೀಶ್ ಶಿಂಧೆ ಸುನೀತಾ ಕೋಬಿಹಾಳ್ ಪ್ರವೀಣ್ ಕೋಬಿಹಾಳ್ ರೇಣುಕಾ ಸ್ವಾಮಿ ಆಸಿಂ ಇನಾಮದಾರ್ ನಿತ್ಯೇಶ್ವರಿ ಎಸ್ ಬೆಳಮಗಿ ಮಹಾಲಿಂಗ್ ಸ್ವಾಮಿ ಚಟ್ನಳ್ಳಿ ಘನಲಿಂಗಯ್ಯ ಬಿ ಮಠ್ ಮೀನಾಕ್ಷಿ ಜಿ ಮಠ್ ಶಶಿ ಕೊಹ್ಲಿ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು ಕೊನೆಯಲ್ಲಿ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಮೆಟ್ಟಿದರೆ ಕನ್ನಡ ನಾಡ ಮೆಟ್ಟಬೇಕು ಹಾಡಿನ ಮೇಲೆ ಸಭಿಕರು ನೃತ್ಯ ಮಾಡಿದರು ಜಯ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಸುಂದರ ನದಿ ಬಣಗಳ ನಾದೆ ಜಯ ಹೇ ರಸ ಋಷಿಗಳ ಬೀಳೆ ಜಯ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಇವತ್ತಿನ ಸುಂದರ ಸಂಜೆಯ ತಮ್ಮೆಲ್ಲರಿಗೆ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು ಬಂಧುಗಳೇ ಕರ್ನಾಟಕದ ಕಿರೀಟ ಆದ ಬೀದರ್ನಲ್ಲಿ ಇವತ್ತು ಏಕತಾ ಫೌಂಡೇಶನ್ ವತಿಯಿಂದ ನಾವೇನು ಕರ್ನಾಟಕ ರಾಜ್ಯೋತ್ಸವದ ಸಂಭ್ರಮಣವಿಕೊಂಡಿದ್ವಿ ಇದಕ್ಕೆಲ್ಲ ಕಾರಣಕರ್ತರೇ ತಾವುಗಳು ನಾನು ಏಕತಾ ಫೌಂಡೇಶನಿಂದ ಯಾವುದೇ ಕಾರ್ಯ ಮಾಡಲಿ ಬಂಧುಗಳೇ ಶಶಿ ಕೋಳಿ ಆಗಿರ್ಬೋದು ವೀರ್ ಆಗಿರ್ಬೋದು ಪ್ರವೀಣ್ ಕುಬೇಳ ಆಗಿರ್ಬೋದು ನಮ್ಮ ಲಕ್ಕಿ ಗ್ರೂಪಿನ ಗೆಳೆಯರಾಗಿರ್ಬೋದು ಇಲ್ಲಿ ಸಾಕಷ್ಟು ಏನು ಗೆಳೆಯರು ಕೂತಿದ್ದೀರಿ ತಮ್ಮದೆಲ್ಲ ಸಹಕಾರ ಸಹಯೋಗ ಯಾವಾಗಲೂ ನನ್ನ ಏಕತಾ ಫೌಂಡೇಶನ್ಗೆ ಇದೆ
ಬೀದರ್ ಜಿಲ್ಲೆಯಲ್ಲಿ ಏನು ಪ್ರತಿಭಾವಂತರು ಏನು ಕಲಾವಂತರು ಇದ್ದೀರಿ, ನಿಮಗೋಸ್ಕರ ಎಕ್ಸಾಂಪಲಿಗೆ ಈಗ ನಮ್ಮ ಜೊತೆಯಲ್ಲಿ ಇದ್ದಂಥ 2-3 ವರ್ಷದ ಕೆಳಗಡೆಯಿಂದ ವೀರ್ ಶಶಿ KGF 2 ಮೂವಿಯಲ್ಲಿ ಕೆಲಸ ಮಾಡಿದ್ದಾರೆ. ಇಂಥ ಇಂಥ ಆಲ್ಬಮ್ಗಳು ಬರ್ತಾ ಇದ್ದೇವೆ. ಈ ಬೀದರಲ್ಲಿ ಈ ಹಿಂದೆ ಏಕತಾ ಉತ್ಸವ 2 ಸರಿ ಮಾಡಿ ಇಲ್ಲಿದ್ದಂಥ ಎಲ್ಲ ಪ್ರತಿಭಾವಂತರಿಗೆ, ಎಲ್ಲ ನೃತ್ಯ ಪ್ರೇಮಿಗಳಿಗೆ, ಕಲಾವಿದರಿಗೆ ಒಂದು ವೇದಿಕೆ ನಿರ್ಮಾಣ ಮಾಡಿಕೊಟ್ಟಿದ್ದೀವಿ. ನಾವು ಯಾವುದೇ ಜಾತಿ ಪ್ರೇಮ ಭೇದ ಇಡಲ್ದೇ ಮಾಡ್ತೀವಿ. ಹಾಗಾಗಿ ಯಾರು ಏನು ಮಾತಾಡ್ತಾರೋ ಆಡ್ಕೊಳ್ಳಿ, ನಾವು ಒಟ್ಟಾರಿ ಈ ಗುಂಪಾ ಪ್ರೈಡಲ್ಲಿ ಈ MP ಥಿಯೇಟರ್ ಮಾಡಿದಕ್ಕೂ ನನಗೆ ನನ್ನ ಕನಸಿನ ಈ ಪ್ರೈಡ್ ಇದೆ, ನನಗೆ ನನಸಾಗಿದೆ ಅಂತ ಅನ್ನಕ್ಕೆ ಇಷ್ಟಪಡ್ತೀನಿ. ಬಂಧುಗಳೇ, ಯಾವಾಗೂ ಇಂಥ ಸಾಂಸ್ಕೃತಿಕ ಕಾರ್ಯಕ್ರಮ ಇದ್ದಾಗ ತಾವು ಧಾರಾಳವಾಗಿ ಈ ಲೇಔಟಿಗೆ ಬಂದು, ಇದು ಲೇಔಟ್ನಲ್ಲಿದ್ದಂಥ ಈ ಥಿಯೇಟರ್ ನಿಮ್ಮದೇ, ಈ ಏಕತಾ ಫೌಂಡೇಶನ್ ನಿಮ್ಮದೇ, ಈ ರವಿ ಸ್ವಾಮಿ ಕೂಡ ನಿಮ್ಮನೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, 66ನೆಯ ಈ ಒಂದು ಕರ್ನಾಟಕ ರಾಜ್ಯೋತ್ಸವದ ನಿಮಿತ್ತ ಕರುನಾಡ ಸಂಭ್ರಮ ಏನು ಈ ಒಂದು ಗುಂಪಾ ಪ್ರಾಣಲ್ಲಿ ಬೀದರ್ ನಗರದಲ್ಲಿ ಆಯೋಜನೆ ಮಾಡ್ಕೊಂಡ್ವಿ, ಅದಕ್ಕೆ ಒಂದು ದೊಡ್ಡ ಸಹಕಾರ ನಮ್ಮ ರವೀಂದ್ರ ಸ್ವಾಮಿ ಅಣ್ಣ ಅವ್ರ ಜೊತೆ ಇತ್ತು. ಈ ಒಂದು ಕಾರ್ಯಕ್ರಮ ಮಾಡಿರೋದು ಉದ್ದೇಶ ಒಂದೇನೆ, ನಮ್ಮ ಎಲ್ಲ ಕನ್ನಡ ಪರ ಸಂಘಟನೆಗಳಿಗೆ ಒಂದು ಸ್ಫೂರ್ತಿಯಾಗಲಿ, ಎಲ್ಲ ಕಲಾವಿದರಿಗೆ ಒಂದು ವೇದಿಕೆ ಆಗಲಿ, ಎಲ್ಲ ಪುಟ್ಟ ಕಂದಮ್ಮಗಳಿಗೆ ಒಂದು ವೇದಿಕೆ ಸಿಗಲಿ, ಎಲ್ಲರೂ ಕೂಡ ಅವರಲ್ಲಿರೋ ಪ್ರತಿಭೆಯನ್ನು ಹೊರಗಡೆ ಹಾಕಲಿ, ಎಲ್ರಿಗೂ ಕೂಡ ಸಮಾಜದಲ್ಲಿ ನಾನು ನೀನು ಅನ್ನೋದೇ ಎಲ್ರಿಗೂ ಒಂದು ಸಮಾನತೆ ಸಿಗಲಿ. ಒಂದು ಮುಖ್ಯವಾದ ವಿಷಯವನ್ನ ನಮ್ಮ ರವಿಯಣ್ಣ ಅವ್ರು ಹೇಳಿದ್ರು ವೇದಿಕೆ ಮೇಲೆ, ಈ ಒಂದು ಕರ್ನಾಟಕ ರಾಜ್ಯೋತ್ಸವದಲ್ಲಿ ಕನ್ನಡ ಮಾತ್ರ ಸೀಮಿತ ಇಲ್ಲ, ಕರ್ನಾಟಕ ನೆಲದಲ್ಲಿ ಕನ್ನಡ ನೆಲದಲ್ಲಿ ನಾವು ಎಲ್ರಿಗೂ ಜಾಗವನ್ನ ಕೊಡ್ತೇವೆ, ನಮ್ಮ ಹೃದಯದಲ್ಲಿ ಎಲ್ರಿಗೂ ಒಂದು ಜಾಗವನ್ನು ಕೊಡ್ತೇವೆ. ಕನ್ನಡದ ಜೊತೆಗೆ ನಾವು ಹಿಂದಿ ಕೂಡ ಇಲ್ಲಿ ಒಂದು ಪರ್ಫಾರ್ಮೆನ್ಸ್ ಮಾಡಿದ್ವಿ. ಲಾಸ್ಟ್ ಅಲ್ಲಿ ವಿಡಿಯೋ ಲಂಬಾಣಿ ವಿಡಿಯೋ ಕೂಡ ನಾವು ರಿಲೀಸ್ ಅನ್ನ ಮಾಡಿದ್ವಿ. ಇದರಿಂದ ಗೊತ್ತಾಗುತ್ತೆ ನಮ್ಮಲ್ಲಿ ಯಾವುದು ಭೇದ ಭಾವ ಇಲ್ಲ, ಎಲ್ರಿಗೂ ಸಮಾನತೆಯನ್ನ ನಾವು ಕಾಣ್ತೀವಿ ಅಂತ ಅಲ್ವಾ. ಅದೇ ನಿಟ್ಟಿನಲ್ಲಿ ಎಲ್ರಿಗೂ ದೊಡ್ಡ ಒಂದು ಧನ್ಯವಾದಗಳ ಮುಖಾಂತರ ಏಕತಾ ಫೌಂಡೇಶನ್ ಕಡೆಯಿಂದ, ರವೀಂದ್ರ ಸ್ವಾಮಿ ಅಣ್ಣ ಅವ್ರ ಕಡೆಯಿಂದ ಮತ್ತೊಮ್ಮೆ ಮಗದೊಮ್ಮೆ ಸಮಾನತೆಗೆ ಆ ಒಂದು ಸಾಕ್ಷಿನೇ ಈ ಒಂದು ಏಕತಾ ಫೌಂಡೇಶನ್ ನ ರವೀಂದ್ರ ಅಣ್ಣ. ಥ್ಯಾಂಕ್ ಯು ಅಣ್ಣ, ನಿಮ್ಮ ಸಹಕಾರ ಹೀಗೆ ಇರಲಿ. ನಮ್ಮ ಕನ್ನಡ ಪರ ಸಂಘಟನೆಗಳಿಗೆ, ಎಲ್ಲ ಯುವ ಪ್ರತಿಭೆಗಳಿಗೆ, ಬೀದರ್ನ ಹೆಮ್ಮೆಯ ಕಲಾವಿದರಿಗೆ ನೀವು ಸ್ಫೂರ್ತಿಯಾಗಿದ್ರಿ. ಥ್ಯಾಂಕ್ ಯು ಸೋ ಮಚ್ ಅಣ್ಣಗಳು, ಧನ್ಯವಾದ. ಥ್ಯಾಂಕ್ ಯು. ಭಾಲ್ಕಿ ತಾಲೂಕಿನ ಚಳಕಪುರ ಗ್ರಾಮ ಎಂದರೆ ಅದು ಭಕ್ತಿಯ ತವರೂರು. ಶ್ರೀ ಹನುಮಾನ ದೇವರು ಉತ್ತರಾಭಿಮುಖವಾಗಿ ಇರುವುದು ವಿಶೇಷವಾಗಿದೆ. ವರ್ಷವಿಡೀ ಭಕ್ತರು ದೇಗುಲಕ್ಕೆ ಭೇಟಿ ನೀಡಿ ದರ್ಶನ ಪಡಿತಾರೆ. ಹೊತ್ತ ಹರಕೆಗಳು ಈಡೇರುತ್ತವೆ ಎಂಬುದು ಇಲ್ಲಿನ ಭಕ್ತರ ಪ್ರಮುಖ ನಂಬಿಕೆಯಾಗಿದೆ. November 4-6 ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಟ್ಟಿಗೆ ಆನೆ ಮೇಲೆ ಆಂಜನೇಯನ ಮೆರವಣಿಗೆ, ಪಲ್ಲಕ್ಕಿ ಉತ್ಸವ, ಮಹಾಮಂಗಳಾರತಿ ಕಾರ್ಯಕ್ರಮಗಳು ಸರಳವಾಗಿ ಜರುಗಲಿದ್ದು, ಭಕ್ತರು ಕೋವಿಡ್ ನಿಯಮಗಳನ್ನು ಪಾಲಿಸುತ್ತಾ ದೇವರ ದರ್ಶನ ಪಡೆಯಬೇಕು. ಸಾಧ್ಯವಾದರೆ ಮನೆಯಲ್ಲೇ ಪೂಜಿಸಿ ಸರ್ಕಾರದ ನಿಯಮಗಳನ್ನು ಪಾಲಿಸಬೇಕೆಂದು ಜನ್ಮಭೂಮಿ ರಕ್ಷಣಾ ಪಡೆಯ ಅಧ್ಯಕ್ಷರಾದ ಶ್ರೀ ಸುಭಾಷ್ ಕನ್ನಡೆಯವರು ಸುದ್ದಿ ಸಮಯಕ್ಕೆ ತಿಳಿಸಿದರು. ಪುರಾತನ ಕಾಲದಿಂದಲೂ ಆಂಜನೇಯ ಜಾತ್ರೆ ಸಂಭ್ರಮ ಮತ್ತು ಸಡಗರದಿಂದ ಆಚರಣೆ ಮಾಡಿಕೊಂಡು ಬರಲಾಗುತ್ತಿದ್ದು, ಆದರೆ COVID 3ನೇ ಅಲೆ ಹರಡುವ ಸಾಧ್ಯತೆ ಇರುವುದರಿಂದ ಭಕ್ತರು ಧ್ವಜಾರೋಹಣ ಕಾರ್ಯಕ್ರಮ, ಕಟ್ಟಿಗೆ ಆನೆಯ ಮೇಲೆ ಆಂಜನೇಯ ಮೆರವಣಿಗೆ ಹಾಗೂ ಪಲ್ಲಕ್ಕಿ ಉತ್ಸವ ಸರಳವಾಗಿ ಜರುಗುತ್ತಿವೆ. ಭಕ್ತರು ಸಾಧ್ಯವಾದಷ್ಟು ಮಟ್ಟಿಗೆ ಕೋವಿಡ್ ನಿಯಮಗಳೊಂದಿಗೆ ದರ್ಶನ ಪಡೆಯಬೇಕು. ಹೆಚ್ಚಿನ ಸಂಖ್ಯೆಯಲ್ಲಿ ಸೇರದೆ ಆಡಳಿತ ಮಂಡಳಿಯ ಹಾಗೂ ಸರ್ಕಾರದ ಆದೇಶವನ್ನು ಪಾಲಿಸತಕ್ಕದ್ದು ಎಂದು ಸುಭಾಷ್ ಅವರು ತಿಳಿಸಿದರು. ದೇವಸ್ಥಾನದ ಕಾರ್ಯದರ್ಶಿಗಳಾದ ಶ್ರೀ ಶಿವಾಜಿಯವರು ಮಾತನಾಡಿ, ಭಕ್ತಾದಿಗಳಿಗೆ ನೇರ ದರ್ಶನಕ್ಕಾಗಿ ಅವಕಾಶ ನೀಡಲಾಗಿದೆ, ಆದರೆ ವಸತಿಗಾಗಿ ಅವಕಾಶವಿಲ್ಲ. ಆದ್ದರಿಂದ ಭಕ್ತಾದಿಗಳು ದೇವರ ದರ್ಶನವನ್ನು ಸಾಧ್ಯವಾದರೆ ಮನೆಯಲ್ಲೇ ಕುಳಿತು ಪಡೆಯಬಹುದು. ಒಂದು ವೇಳೆ ದೇವಸ್ಥಾನಕ್ಕೆ ಬಂದರೆ ಕೋವಿಡ್ ನಿಯಮಗಳೊಂದಿಗೆ ದರ್ಶನ ಪಡೆದು ಮರಳಬಹುದು ಎಂದು ತಿಳಿಸಿದರು. ದೇವಸ್ಥಾನದ ಪ್ರಧಾನ ಅರ್ಚಕರಾದ ಬಲಭೀಮ್ ಜೋಶಿಯವರು ಮಾತನಾಡಿ, ಚಳಕಪುರ ಆಂಜನೇಯ ಮೂರ್ತಿ ಉತ್ತರಾಭಿಮುಖ ಪುತ್ಥಳಿಯಾಗಿದ್ದು ಇಲ್ಲಿ ದಿನಾಲೂ 3 ಬಾರಿ ಪೂಜೆಯಾಗುತ್ತದೆ. ಮುಂಜಾನೆ ಬಾಲ್ಯಾವಸ್ಥೆ ಕಾಕಡ ಆರತಿ, ಮಧ್ಯಾಹ್ನ ಅಲಂಕಾರದ ನಂತರ ಯೌವನಾವಸ್ಥೆ ಪೂಜೆ, ಸಾಯಂಕಾಲ ಆರತಿ ನಂತರ ವೃದ್ಧಾವಸ್ಥೆಯಲ್ಲಿ ಪೂಜೆಯಾಗುತ್ತದೆ. ವರ್ಷದಲ್ಲಿ 2 ಬಾರಿ ಉತ್ಸವಗಳು ಜರುಗುತ್ತವೆ. ದೀಪಾವಳಿಯಲ್ಲಿ 3 ದಿವಸ, ಚೈತ್ರ ಹುಣ್ಣಿಮೆಯಲ್ಲಿ 1 ದಿವಸ ಉತ್ಸವ ಜರುಗುತ್ತದೆ. ಇಲ್ಲಿ ಹೆಚ್ಚು ಲಂಬಾಣಿ ಜನಾಂಗದವರು ಆಗಮಿಸಿ ತಮ್ಮ ಹರಕೆ ತೀರಿಸುತ್ತಾರೆ. ಮಂದಿರದಲ್ಲಿ ಹರಕೆ ಹೊತ್ತು ತೆಂಗಿನಕಾಯಿ ಕಟ್ಟುತ್ತಾರೆ. ನಂತರ ಆಗಮಿಸಿ
ಆಗಮಿಸಿ ಪೂಜೆ ಪುನಸ್ಕಾರ ಮಾಡಿ ತೆರಳುತ್ತಾರೆ. ಆಂಧ್ರಪ್ರದೇಶ ತೆಲಂಗಾಣ ಮಹಾರಾಷ್ಟ್ರದಿಂದಲೂ ಸಾಗರೋಪಾದಿಯಲ್ಲಿ ಭಕ್ತರು ಆಗಮಿಸಿ ದರ್ಶನ ಪಡೆಯುತ್ತಾರೆ ಎಂದು ತಿಳಿಸಿದರು. ಇದೇ ವೇಳೆ ಬಾಳುರಾವ್ ಕುಲಕರ್ಣಿ, ಶಿವರಾಜ್ ಮಾಸುಂದಾರ್, ರಾಮಣ್ಣ ಚನ್ನಾಳೆ, ಕಿಶೋರ್ ಕುಲಕರ್ಣಿ, ಭೀಮರಾವ್ ಭೀಮಶೆಟ್ಟಿ, ಶಿವಶರಣಪ್ಪ, ಸಂತೋಷ್ ಬೆಟ್ಟದ್, ಸಂಜು ಜೈನಾಪುರ್, ಕಾಶಿನಾಥ್ ಬೆಟ್ಟದ್, ರವೀಂದ್ರ ರುಮ್ಮಾ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಆದ ಕಾರಣ ಎಲ್ಲ ಭಕ್ತಾದಿಗಳಲ್ಲಿ ಕೇಳಿಕೊಳ್ಳೋದೇನೆಂದರೆ ಈ ಕೋವಿಡ್ ರೋಗ ಇರೋದ್ರಿಂದ ಸರಳ ರೀತಿಯಿಂದ ಜಾತ್ರೆ ಆಚರಣೆ ಮಾಡಬೇಕೆಂದು ಸಹಾಯಕ ಆಯುಕ್ತರು ಆದೇಶ ಮಾಡಿದ್ದಾರೆ. ಆದ ಕಾರಣ ಭಕ್ತಾದಿಗಳು ಇಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಬರಬಾರ್ದು. ಎಷ್ಟು ಜನ ಬರ್ತೀರಿ ಅಷ್ಟು ಜನಕ್ಕೆ ನೇರ ದರ್ಶನ ಇರ್ತದೆ. ಮನೆಯಲ್ಲಿ ಕೂತ್ಕೊಂಡು ದರ್ಶನ ಮಾಡಬೇಕು, ಹನುಮಂತ ದೇವರ ದರ್ಶನ ಪಡಿಬೇಕು. ಹಾಗೆ ಇದು ಪುರಾತನ ಕಾಲದಿಂದ ಬಂದ ಈ ದೇವರ ಜಾತ್ರಾ ಮಹೋತ್ಸವವು ಮೊದಲೆಲ್ಲ ಬಹು ವಿಜೃಂಭಣೆಯಿಂದ ನಡೀತಿತ್ತು. ಇದು ಕೋವಿಡ್ ಮಹಾರೋಗ ಇರುವುದರ ಸಲುವಾಗಿ ಸರಳ ರೀತಿಯಿಂದ ಆಚರಣೆ ಮಾಡಬೇಕಂತ ಹೇಳಿದ ಸಲುವಾಗಿ ಸರಳ ರೀತಿ ಇರ್ತದೆ. ಅದಕ್ಕಾಗಿ ಬಂದ ಭಕ್ತರು ಎಲ್ಲರೂ ಇದಕ್ಕೆ ಒಂದು ಸಹಕಾರ ಮಾಡಬೇಕಂತಂದು ಎಲ್ಲರಲ್ಲಿ ನಾನು ಮನವಿ ಮಾಡಿಕೊಳ್ಳುತ್ತೇನೆ. 4ನೇ ತಾರೀಕು ಅಂಬಾರಿ ಉತ್ಸವದ ಮೆರವಣಿಗೆ ಇರುತ್ತದೆ. ಅದು ಹಿಂದಿನ ಪುರಾತನ ಕಾಲದ ಕಟ್ಟಿಗೆ ಆನೆಯ ಮೇಲೆ ಶ್ರೀ ಹನುಮಾನ್ ಮೂರ್ತಿಯನ್ನು ಕೂಡಿಸಿ ಊರ ಸುತ್ತಲೆಲ್ಲ ಮೆರವಣಿಗೆ ಹೊರಡುತ್ತದೆ. ಅದಕ್ಕಾಗಿ ಅದರಲ್ಲಿ ಜನರು ಜಾಸ್ತಿ ಸೇರಬಾರ್ದಂತಂದು ಎಲ್ಲ ಆಡಳಿತ ಮಂಡಳಿಯವರು ಒಂದು ಆದೇಶ ಮಾಡಿದ್ದಾರೆ. 5ನೇ ತಾರೀಕು ಧ್ವಜಾರೋಹಣ ಇರ್ತದೆ. ಧ್ವಜಾರೋಹಣ ಕೂಡ ಜನರು ತಮ್ಮ ತಮ್ಮ ಏನು ಪಾಲನೆಗಳವ, ಸ್ಯಾನಿಟೈಸರು, ಮಾಸ್ಕು ಎಲ್ಲವನ್ನು ಧರಿಸಬೇಕು. ಶ್ರೀ ಹನುಮಾನ್ ದೇವರ ಪಾದಕ್ಕೆ ನಮಸ್ಕರಿಸುತ್ತಾ 2021ನೇ ಸಾಲಿನಲ್ಲಿ ದಿನಾಂಕ 4/5/4 / 6/11/2021 ನಡೆಯುವ ದೀಪಾವಳಿ ಜಾತ್ರೆಯಲ್ಲಿ COVID-19 ಇರುವುದ ಕಾರಣ 3ನೇ ಅಲೆಯ ಹರಡುವ ಮುನ್ಸೂಚನೆ ಆಧಾರ ಸರ್ಕಾರದ ಆದೇಶಾನುಸಾರ ದಿನಾಂಕ 26/10/2021 ಸರ್ಕಾರದ ಆದೇಶದ ಅನುಸಾರ 24/7/2021 ನಿಯಮ ಪ್ರಕಾರ ಜಾತ್ರೆಯನ್ನು ಸರಳ ರೀತಿಯಿಂದ ಆಚರಣೆ ಮಾಡಬೇಕನ್ನಂಥ ನಿರ್ದೇಶನವನ್ನು ಕರ್ನಾಟಕ ಸರ್ಕಾರದಿಂದ ಮಾನ್ಯ ಸಚಿವರು ನಿರ್ದೇಶಿಸುತ್ತಾರೆ. ಮಾನ್ಯ ಸಚಿವರ ನಿರ್ದೇಶನಾನುಸಾರ ಈ ವರ್ಷದ ದೀಪಾವಳಿ ಜಾತ್ರೆಯು ಅತಿ ಸರಳದಿಂದ ಆಚರಣೆ ಮಾಡಲಾಗ್ತಿದೆ. ಅದಕ್ಕೋಸ್ಕರ ದೀಪಾವಳಿ ಜಾತ್ರೆಯಲ್ಲಿ ಬರುವಂಥ ಭಕ್ತಾದಿಗಳು ತಾವೆಲ್ಲರೂ ಸಹಕರಿಸಬೇಕಂಥೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಅದೇ ರೀತಿಯಾಗಿ ಯಾವುದೇ ರೀತಿಯಿಂದ ತಮಗೆ ದರ್ಶನಕ್ಕೆ ಮಾತ್ರ ಅವಕಾಶ ನೀಡಲಾಗಿದೆ, ಉಳಿದುಕೊಳ್ಳೋಕ್ಕೆ ಅವಕಾಶ ನೀಡಿರುವುದಿಲ್ಲ. ಅದಕ್ಕೋಸ್ಕರ ಭಕ್ತಾದಿಗಳು ದಯವಿಟ್ಟು ತಮ್ಮ ತಮ್ಮ ಮನೆಯಲ್ಲಿ ಇದು ಕೂಡ ದೇವರ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹನುಮಾನ್ ಜಾತ್ರೆಯನ್ನು ಬಹಳ ಸರಳ ರೀತಿಯಿಂದ ಆಚರಣೆ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಹೋದ ವರ್ಷ ಕೋವಿಡ್ ಬಂದ ಕಾರಣ ಸರ್ಕಾರ ನಿಯಮದಂತೆ ಈ ವರ್ಷ ಕೂಡ ಬಹಳ ಸರಳ ರೀತಿಯಿಂದ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ವಿಶೇಷ ಅಂದರೆ ಇದು ಉತ್ತರಾಭಿಮುಖವಾದಂಥ ಆಂಜನೇಯ ಸ್ವಾಮಿ ದೇವಸ್ಥಾನ. ಇಲ್ಲಿ ದಿವಸದಲ್ಲಿ ಮೂರು ಸಲ ಪೂಜೆ ಆಗ್ತಿದೆ. ಇಲ್ಲಿ ಬೆಳಗ್ಗೆ ನೋಡಿದರೆ ಕಾಕಡಾರತಿ ಬಾಲ್ಯಾವಸ್ಥೆಯಲ್ಲಿ, ಮಧ್ಯಾಹ್ನ ಅಲಂಕಾರ ಆದ ನಂತರ ಯೌವನಾವಸ್ಥೆಯಲ್ಲಿ, ಸಾಯಂಕಾಲ 9 ಗಂಟೆಗೆ ಆರತಿ ಆದ ನಂತರ ವೃದ್ಧಾವಸ್ಥೆಯಲ್ಲಿ ಈ ರೀತಿ 3 ಸರ್ತಿ ತ್ರಿಕಾಲ ಪೂಜೆ ಆಗ್ತದೆ. ಇಲ್ಲಿ ವರ್ಷದಲ್ಲಿ 2 ಸರ್ತಿ ಉತ್ಸವ ಆಗ್ತದೆ. ದೀಪಾವಳಿಯಲ್ಲಿ 3 ದಿವಸ ಮತ್ತು ಚೈತ್ರ ಹುಣ್ಣಿಮೆಗೆ 1 ದಿವಸ. ಇಲ್ಲಿ ಬಹಳಷ್ಟು ಜನ ಹೊರದೇಶ, ತೆಲಂಗಾಣ, ಮಹಾರಾಷ್ಟ್ರ, ಆಂಧ್ರದಿಂದ ಲಂಬಾಡಿ ಜನ ಆಗಲಿ, ಇತರ ಜಾತಿ ಜನ ಹೆಚ್ಚಾಗಿ ಬರ್ತಾರೆ. ಹೆಚ್ಚಾಗಿ ಲಂಬಾಡಿ ಜನ ಹೆಚ್ಚು ಬರ್ತಾರೆ. ದೇವ್ರ ಮೇಲೆ ಹರಕೆ ಹೊತ್ತಿ ಇಲ್ಲೆಲ್ಲ ಏನಪ್ಪ ತೆಂಗಿನಕಾಯಿ ಕಟ್ಟಿ ಹೋಗ್ತಾರೆ. ಕೆಲಸ ಆದ ನಂತರ ಬಂದು ದೇವ್ರ ಹತ್ರ ಅದು ಹರಕೆಯನ್ನು ಬಿಟ್ಟುಬಿಟ್ಟು ಪೂಜೆ ಪುನಸ್ಕಾರ ಮಾಡಿ ಹೋಗ್ಬಿಡ್ತಾರೆ. ಬಹಳಷ್ಟು ಜನ ಆಂಧ್ರ, ತೆಲಂಗಾಣದಿಂದ ಬರ್ತಾ ಇರ್ತಾರೆ ಜನ. ನೀಟ್ ಪರೀಕ್ಷೆಯಲ್ಲಿ ಬೀದರ್ ಗುರುನಾನಕ್ ಕಾಲೇಜಿನ ಕುಮಾರಿ ನೇಹಾ ಇಡೀ ಭಾರತದಲ್ಲಿಯೇ 734ನೇ ರ್ಯಾಂಕಿಂಗ್ ಪಡೆದು ಕಾಲೇಜಿಗೆ ಹೆಸರು ತಂದಿದ್ದಾಳೆ. ಗುರುನಾನಕ್ ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷರಾದ ಶ್ರೀಮತಿ ರೇಷ್ಮಾ ಕೌರ್ ಅವರು ವಿದ್ಯಾರ್ಥಿನಿಯ ಸಾಧನೆಗೆ ಶುಭ ಕೋರಿದ್ದಾರೆ. ನೇಹಾಗೆ ಉತ್ತಮ ಕಾಲೇಜು ಸಿಗಲಿ, ಮುಂದಿನ ಸಾಧನೆ ಉತ್ತಮವಾಗಿ ಆಗಲಿ ಎಂದು ತಿಳಿಸಿದ್ದಾರೆ. ನೇಹಾಳ ಸಾಧನೆ ಬೀದರ್ ಜಿಲ್ಲೆಗೆ ಒಂದು ಹೆಮ್ಮೆಯಾಗಿದೆ. ಇದು ಕಾಲೇಜಿನ ಸಿಬ್ಬಂದಿಗಳ ಹಾಗೂ ಆಕೆಯ ಕಠಿಣ ಪರಿಶ್ರಮದಿಂದ ಸಾಧ್ಯವಾಗಿದೆ ಎಂದು ಹೆಮ್ಮೆ ವ್ಯಕ್ತಪಡಿಸಿದರು. ನೀಟ್ ಪರೀಕ್ಷೆಯಲ್ಲಿ 734ನೇ ರ್ಯಾಂಕ್ ಪಡೆದ ಕುಮಾರಿ ನೇಹಾ ಅವರು ಮಾತನಾಡಿ, ನನ್ನ ಈ ಸಾಧನೆಗೆ ಕಾಲೇಜಿನ ಎಲ್ಲ ಬೋಧಕರು ಕಾರಣರಾಗಿದ್ದಾರೆ. ನಿರಂತರವಾಗಿ ಮಾಡಿದ ಅಧ್ಯಯನ ಇದಕ್ಕೆ ಕಾರಣವಾಗಿದೆ. ನಾನು ನನ್ನ ಜೀವನದಲ್ಲಿ ಎಂದಿಗೂ ಆತ್ಮವಿಶ್ವಾಸ ಕಳೆದುಕೊಂಡಿಲ್ಲ. ಸತತ ಪ್ರಯತ್ನದಿಂದ ಗುರಿ ತಲುಪಲು ಸಾಧ್ಯವಾಗಿದೆ. ಕಾಲೇಜಿನ ಎಲ್ಲ ಉಪನ್ಯಾಸಕರು ಅರ್ಹ ಮತ್ತು ಸಮರ್ಥರಾಗಿದ್ದಾರೆ. ಉತ್ತಮವಾಗಿ ಬೋಧನೆ ಮಾಡುತ್ತಾರೆ. ಇದರಿಂದ ನನಗೆ ಸಾಧನೆ ಮಾಡಲು ಸಾಧ್ಯವಾಯಿತು ಎಂದು ನೇಹಾ ತಿಳಿಸಿದರು. ಮೆಡಿಕಲ್ ಶೀಟ್ ಪಡೆದ ಕುಮಾರಿ ನೇಹಾ ಪ್ರದೀಪ್ ಅವರು ಮಾತನಾಡಿ,
ಪ್ರತಿದಿನ ಉತ್ತಮ ಸಮಯ ಪಾಲನೆ ಹಾಗೂ ಅಧ್ಯಯನದಿಂದ ಈ ಸಾಧನೆ ಮಾಡಲು ಸಾಧ್ಯವಾಯಿತು ಹೀಗಾಗಿ ನಮಗೆ ಸಿಕ್ಕ ಅವಕಾಶಗಳನ್ನು ಯಾರು ಮಿಸ್ ಮಾಡಿಕೊಳ್ಳಬಾರದು ನನ್ನ ಸಾಧನೆಗೆ ಕಾರಣವಾದ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸುತ್ತೇನೆ ಎಂದು ತಿಳಿಸಿದರು ಇದೇ ವೇಳೆ ಗುರುನಾನಕ್ ಪಿಯು ಕಾಲೇಜಿನ ಪ್ರಾಂಶುಪಾಲರಾದ ಅಪರಂಜಿನಿ ಪಿ ಆಡಳಿತಾಧಿಕಾರಿಗಳಾದ ಜಯಪ್ರಕಾಶ್ ಸಾಮುವೆಲ್ ಪ್ರಾಂಶುಪಾಲರಾದ ಎನ್ ರಾಜು ಡಾಕ್ಟರ್ ಶ್ಯಾಮ್ಲಾ ವಿ ದತ್ತ ಅಮ್ಜದ್ ಅಲಿ ಆರಿಫ್ ಹಾದಿ ಸವಿತಾ ಮತ್ತು ಕವಿತಾ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು इंस्टीट्यूशंस आज बहुत ही खुशी का दिन है गुरु नानक प्री यूनिवर्सिटी कॉलेज के लिए हमारी स्टूडेंट नेहा के ऑल इंडिया 734 रैंक अचीव की है मैं तहे दिल से उसको मुबारकबाद देती हूँ बच्ची को और उनके पेरेंट्स को और हमारे प्रिंसिपल एडमिनिस्ट्रेटर और सारे स्टाफ मेंबर्स को ये बहुत बड़ा अचीवमेंट है विदर के लिए हमारे इंस्टीट्यूशन के लिए उम्मीद करते हैं कि बच्ची को नेहा के को अच्छे से अच्छे कॉलेज ऑल इंडिया कॉलेज में उसको एडमिशन मिले और ये सारा नतीजा हमारे स्टाफ मेंबर्स की मेहनत का है जिन्होंने दो साल से नेहा के साथ काफ़ी मेहनत कर रहे हैं और जो प्रोग्राम उन्होंने चलाया है ये इसका नतीजा है ये साल बहुत ही अच्छा रहा है हमारे गुरु नानक प्री यूनिवर्सिटी कॉलेज के लिए अभी हाल ही में हमारे दो बच्चे जेई एडवांस में बहुत ही अच्छा उनका रैंक रहा है एक बच्चे का 190 रैंक और दूसरे का 301 रैंक रहा है जेई एडवांस में और उन्हें बेस्ट आईआईटी इंडिया के जैसे आईआईटी बनारस में एडमिशन मिलेगा और अभी नीट में भी हमारे स्टूडेंट ने बहुत अच्छा परफॉर्म किया है 734 ऑल इंडिया रैंक माय नेम इज की नेहा एंड आई हैव सिक्योर्ड अ रैंक ऑफ 734 माय नेम इज की नेहा एंड आई हैव सिक्योर्ड अ रैंक ऑफ 734 इन द नीट एग्जामिनेशन एंड आई वुड लाइक टू थैंक गुरु नानक इंडिपेंडेंट पीयू कॉलेज फॉर ऑल द एफर्ट्स दैट हैव पुट इन इनटू माय सेल्फ एंड दे हैव literally helped me throughout my NEET journey, boosted my confidence and helped me to achieve my goal. All the management, teaching staff and they were very helpful and supportive. They appreciated all the small efforts that I put into my NEET preparation. They never let my confidence go down. And I would like to tell you all that all the future NEET aspirants should take admission into Guru Nanak Independent PU College and not miss a chance of getting a good rank in NEET since they have a very good infrastructure and teaching staff is very excellent. All the teachers have they are very experienced and qualified. They have helped me secure whatever I have achieved. From which standard you have studied in this college? Myself, Neha Pradeep, I have got a medical seat. I would like you to all to tell that here you will get an appropriate study plan, appropriate guidance, a correct schedule plan. So I would like everyone to tell that you don't miss a chance to score a good marks in NEET. And I'm not able to tell. Thank you for everyone for supporting me. ಸುದ್ದಿ ಸಮಯದಲ್ಲಿ ಇದೀಗ ಚಿಕ್ಕದೊಂದು ವಿರಾಮ
ವಿರಾಮದ ನಂತರ ಸುದ್ದಿ ಸಮಯ ವಾರ್ತೆಗಳಿಗೆ ಸ್ವಾಗತ. ಬೀದರ್ ನಗರದ ನವೇಂದ್ರ ಸಿಟಿಯ ಗುಂಪ ರಸ್ತೆಯಲ್ಲಿರುವ ಯುಎಸ್ ಫಿಟ್ನೆಸ್ ಕ್ಲಬ್ನ 1ನೇ ವರ್ಷದ ವಾರ್ಷಿಕೋತ್ಸವವನ್ನು ಸಂಭ್ರಮ ಮತ್ತು ಸಡಗರದಿಂದ ಆಚರಣೆ ಮಾಡಲಾಯಿತು. ವಾರ್ಷಿಕೋತ್ಸವವನ್ನು ಏಕ್ತಾ ಫೌಂಡೇಶನ್ ಅಧ್ಯಕ್ಷರಾದ ಶ್ರೀ ರವೀಂದ್ರ ಸ್ವಾಮಿಯವರು ಉದ್ಘಾಟನೆ ನೆರವೇರಿಸಿದರು. ನಂತರ ಮಾತನಾಡಿದ ರವೀಂದ್ರ ಸ್ವಾಮಿಯವರು, ವ್ಯಕ್ತಿ ಮಾನಸಿಕ ಮತ್ತು ಶಾರೀರಿಕ ಆರೋಗ್ಯವಂತರಾಗಿರಲು ಫಿಟ್ನೆಸ್ ಅತ್ಯವಶ್ಯಕವಾಗಿದೆ. ಆದ್ದರಿಂದ ಯುಎಸ್ ಫಿಟ್ನೆಸ್ ಕ್ಲಬ್ ಸೂಕ್ತ ಸ್ಥಳವಾಗಿದ್ದು, ಯುವಕರು ಪ್ರತಿದಿನ 1 ಗಂಟೆಯಾದರೂ ಸಮಯಾವಕಾಶ ನೀಡಿದರೆ ಉತ್ತಮ ಆರೋಗ್ಯ ವೃದ್ಧಿಸಿಕೊಳ್ಳಬಹುದು ಎಂದು ತಿಳಿಸಿದರು. ಇದೇ ವೇಳೆ ಶ್ರೀ ಉಮೇಶ್ ಬಿರಾದರ್, ರತಿಕಾಂತ್ ಜೋಜನ, ರವಿ ತಲಾಟಿ, ಸಂತೋಷ್, ಸುಶೀಲ್ ಸ್ವಾಮಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಅಖಿಲ ಕರ್ನಾಟಕ ಖಾಸಗಿ ಶುಶ್ರೂಷಾಧಿಕಾರಿಗಳ ಸಂಘದ ವತಿಯಿಂದ ನಗರದ ಸರ್ಕಾರಿ ನೌಕರರ ಸಮುದಾಯ ಭವನದಲ್ಲಿ ಫ್ಲಾರೆನ್ಸ್ ನೈಟಿಂಗಲ್ ಲೇಡಿ ವಿತ್ ದಿ ಲ್ಯಾಂಪ್ ಸವಿ ನೆನಪಿಗಾಗಿ ಸರ್ಕಾರಿ ಹಾಗೂ ಖಾಸಗಿ ಆಸ್ಪತ್ರೆಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಶುಶ್ರೂಷಾಧಿಕಾರಿಗಳಿಗೆ ಕೊರೋನಾ ವಾರಿಯರ್ಸ್ಗಳಿಗೆ ಸನ್ಮಾನ ಹಾಗೂ ಕೊರೋನಾ ಮಹಾಮಾರಿಯಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಮೃತಪಟ್ಟಿರುವ ಶುಶ್ರೂಷಾಧಿಕಾರಿಗಳಿಗೆ ನುಡಿ ನಮನ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಇದೇ ವೇಳೆ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷರಾದ ಮಾಣಿಕರಾವ್ ಎಂಬಿ, ಸಿದ್ಧಾರ್ಥ್ ಲಾಮ್ಲೆ, ವಿಶ್ವರಾಧ್ಯ ಯಾಮೋಜಿ, ಡಾಕ್ಟರ್ ಚನ್ನಮ್ಮ ಗದಗಿ, ಡಾಕ್ಟರ್ ವಿ ಜಿ ರೆಡ್ಡಿ, ವೀರಶೆಟ್ಟಿ ಪಾಟೀಲ್, ಸಂತೋಷ್ ರೇಜಂತಲ್, ಡಾಕ್ಟರ್ ಸೋಮಶೇಖರ್ ಭಾಲ್ಕೆ, ಅಶೋಕ್ ಕುಮಾರ್ ಮಾನೂರೆ, ಸುಧಾಕರ್ ಶೇರಿಕರ್, ರೇಣುಕಾ ದೇವಿ, ರಮೇಶ್ ವರ್ಮಾ, ಪ್ರಕಾಶ್ ಐದಪ್ಪ ಸೇರಿದಂತೆ ಅನೇಕರು ಭಾಗವಹಿಸಿದರು. ನೌಕರರ ರಾಜ್ಯಾಧ್ಯಕ್ಷರು ಬಂದಿದ್ದರು, ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುತ್ತಾರೆ. ಅದಕ್ಕೆ ನಾನು ಇನದಾವರ್ತಿ ಬಂದಂಥ ಎಲ್ಲರಿಗೂ ಕೂಡ ಧನ್ಯವಾದ ಸಲ್ಲಿಸ್ತೇನೆ. ವಿಶೇಷವಾಗಿ ರಾಜ್ಯಾಧ್ಯಕ್ಷರು, ಖಾಸಗಿ ಶುಶ್ರೂಷಾಧಿಕಾರಿ ಸಂಘ ಸಿದ್ಧಾರ್ಥ ಲಾಮ್ಲೆಯವರು ಕೂಡ ನಾನು ಧನ್ಯವಾದ ಸಲ್ಲಿಸ್ತೇನೆ. ಇಂಥ ಕಾರ್ಯಕ್ರಮ ನಡೀಲಿ, ಇಂಥ ಒಂದು ಬೃಹತ್ ಕಾರ್ಯಕ್ರಮ ಸರ್ಕಾರದ ವತಿಯಿಂದ ನಡೀಬೇಕಂತೇಳಿ ನಾನು ಅವರಿಗೆ ಈ ಮೂಲಕ ತಿಳಿಯಬಯಸ್ತೇನೆ. ಜೈ ಹಿಂದ್. ಆಧ್ಯಾತ್ಮಿಕ ಪ್ರವಚನ ಸೇವಾ ಸಮಿತಿ ಭಾಲ್ಕಿ ವತಿಯಿಂದ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮಿಗಳು ಭಾಲ್ಕಿಯ ಚನ್ನಬಸವಾಶ್ರಮದಲ್ಲಿ ನವೆಂಬರ್ 4ರಿಂದ ಪ್ರತಿದಿನ ಬೆಳಿಗ್ಗೆ 6:30ರಿಂದ 7:30ರವರೆಗೆ ಪ್ರವಚನ ನೀಡಲಿದ್ದಾರೆ. ಸಾರ್ವಜನಿಕರು, ಆಧ್ಯಾತ್ಮ ಜೀವಿಗಳು ಪ್ರತಿದಿನ ನಡೆಯುವ ಈ ಪ್ರವಚನವನ್ನು ಆಲಿಸಿ ಜೀವನ ಸಾರ್ಥಕ ಮಾಡಿಕೊಳ್ಳಬೇಕೆಂದು ಹಿರೇಮಠ ಸಂಸ್ಥಾನದ ಪೂಜ್ಯ ಶ್ರೀ ಡಾಕ್ಟರ್ ಬಸವಲಿಂಗಪಟ್ಟದೇವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಇದೇ ವೇಳೆ ಪೂಜ್ಯ ಶ್ರೀ ಗುರುಬಸವ ಪಟ್ಟದೇವರು ಮಾತನಾಡಿದರು. ಶ್ರೀ ಸಾಗರ್ ಖಂಡ್ರೆ, ಶ್ರೀ ಶಶಿಧರ್ ಕೋಸಂಬೆ ಸೇರಿದಂತೆ ಅನೇಕರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಚನ್ನಬಸವನ ಜಯಂತಿ ಅದೇ ದಿವಸ, ಚನ್ನಬಸವನ ಜಯಂತಿ ಪ್ರತಿ ವರ್ಷ ದೀಪಾವಳಿ ಪಾಡ್ಯ ದಿವಸ ಚನ್ನಬಸವನ ಜಯಂತಿ ಇರ್ತದೆ.
ಚನ್ನಬಸವಣ್ಣನು ಚಿನ್ಮಯ ಜ್ಞಾನಿ ಅಂತ ಕರೀತಾರೆ. ಚಿನ್ಮಯ ಜ್ಞಾನಿ ಚನ್ನಬಸವಣ್ಣನವರು ಅದೇ ದಿನ ಅವರು ಚಿನ್ಮಯ ಜ್ಞಾನಿ ಪೂಜ್ಯರು ಜ್ಞಾನ ಯೋಗಿ. ಹೀಗಾಗಿ ಅವರು ಜ್ಞಾನದ ಬೆಳಕನ್ನು ಇಲ್ಲಿ ನಮ್ಮೆಲ್ಲರಿಗೆ ಮೂಡಿಸಲಿಕ್ಕೆ ಅವರು ಇಲ್ಲಿಗೆ ದಯಮಾಡಿಸ್ತಾ ಇದ್ದಾರೆ. ಇಲ್ಲಿ ಅನೇಕ ಈ ಸಲ ಪ್ರವಚನದ ವಿಶೇಷತೆ ಏನು ಅಂದರೆ ಒಂದು ಎರಡನೇದೇನು ಅಂದರೆ ಬೆಳಗ್ಗೆ 6:30 to 7:00 ಪ್ರವಚನ ಅಂತೂ ಸಾಕ್ತದೆ. ವಿಶೇಷವಾಗಿ ಯುವ ಸ್ವಾಮಿಗಳಿಗೆ ಯುವ ಸನ್ಯಾಸಿಗಳಿಗೆ ಈ ಆರ್ ಆರ್ ದಿವಾಕರ್ ಅವರು ಗ್ರಂಥ ಬರೆದಾರೆ ವಚನ ಶಾಸ್ತ್ರ ರಹಸ್ಯ ಅಂತ. ವಚನಶಾಸ್ತ್ರ ರಹಸ್ಯ ಅಂತ ಆರ್ ಆರ್ ದಿವಾಕರ್ ಅವರು ಬರೆದಾರೆ. ಭಾಳ ಸುಮಾರು ಸ್ವಾಮಿಗಳು ಬರ್ತಾರ ಅನ್ನುವಂಥ ನಿರೀಕ್ಷೆ ಅದ. ಅದಕ್ಕೆ ಕೆಲವರು ಪೂರ್ಣಾವಧಿಯಲ್ಲಿ ಬರ್ಲತ್ತಾರ, ಕೆಲವರು ಒಂದು ವಾರ ಬರ್ಲತ್ತಾರ. ಒಟ್ಟಾರೆ ಒಂದು 100+ ಸ್ವಾಮಿಗಳು ಬಂದು ಹೋಗ್ತಾರೆ. ಮತ್ತು ಅಷ್ಟೇ ಅಲ್ಲ, ಅವರಿಗೆಲ್ಲ ಸ್ವಾಮಿಗಳು ಇರಲಿಕ್ಕೆ ಮಠದಲ್ಲಿ, ಯಾತ್ರಾ ನಿವಾಸದಲ್ಲಿ, ಕಲ್ಯಾಣ ಮಂಟಪದ ಮೇಲುಗಡೆಯೂ ರೂಮ್ಗಳು ಅದಾವ. ಈಗೆಲ್ಲ ಕಡೆ ಎಲ್ಲೆಲ್ಲಿ ಸಾಧ್ಯ ಅದ. ಈಗಾಗಲೇ ಗುರುಗಳು ಹೇಳ ಬಹುತೇಕ ನಮ್ಮ ಬಾಲ್ಕಿಯ ಎಲ್ಲ ಜನರು ಒಂದು ಜಾತಕ ಪಕ್ಷಿ ಹಾಗೆ ಎಲ್ಲರೂ ನಿರೀಕ್ಷೆಯಲ್ಲಿದ್ದಾರೆ. ಯಾವಾಗ ಯಾವಾಗ ಅಪ್ಪಗಳು ಬಂದು ಪ್ರವಚನ ಮಾಡ್ತಾರಂತಕ್ಕಂಥದ್ದು ಅದು ನಮಗೆ ಈ ವರ್ಷ 2021 ಚಿನ್ಮಯ ಜ್ಞಾನಿ ಚನ್ನಬಸವಣ್ಣವರ ಜಯಂತಿ ದೀಪಾವಳಿ ಒಂದು ಸಂದರ್ಭದಲ್ಲೇ ಸಿಕ್ಕಿದ್ದು ನಮ್ಮೆಲ್ಲರ ಅಹೋಭಾಗ್ಯ ಇದೆ. ಈ ಪ್ರವಚನವನ್ನು ಹೆಚ್ಚಿನ ಸಂಖ್ಯೆ ಸದುಪಯೋಗ ಮಾಡ್ಕೋಬೇಕು. ಯಾಕಂತಂದ್ರೆ ಜ್ಞಾನಯೋಗಿ ಸಿದ್ದೇಶ್ವರ ಅಪ್ಪಗಳ ಪ್ರವಚನ ಪ್ರತಿಯೊಬ್ಬರು ಇದು ಸದುಪಯೋಗ ಮಾಡಿಕೊಂಡಾಗ ಮನಸ್ಸು ಅರಳುತ್ತದೆ, ವಿಶಾಲ ಆಗ್ತದೆ, ವಿಕಾಸ ಆಗ್ತದೆ. ಎಷ್ಟೋ ಜನ ಯುವಕರು, ಯುವತಿಯರು, ಉದ್ಯಮಿಗಳು ಅನೇಕ ಕಾರ್ಯವನ್ನು ಮಾಡ್ತಕ್ಕಂಥ ಜವಾಬ್ದಾರಿಯಲ್ಲಿದ್ದಂಥವ್ರು ಎಂತೆಂಥ ವ್ಯಕ್ತಿನೂ ಅಪ್ಪಗಳ ಪ್ರವಚನವನ್ನು ಕೇಳಿ ಒಳ್ಳೆಯ ಮಾರ್ಗಕ್ಕೆ ಬಂದಿದ್ದು ಅನೇಕ ಉದಾಹರಣೆಗಳಿವೆ. ಆ ಒಂದು ಇದನ್ನು ಪ್ರವಚನದ ಆಧ್ಯಾತ್ಮಿಕ ಪ್ರವಚನದ ಈ ಬಸವೇಶ್ವರ ಸರ್ಕಲ್ ಹತ್ತಿರ ಸರ್ಕಾರಿ ಪ್ರೌಢಶಾಲೆ ಕಾಲೇಜು ಆವರಣದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ. ಆನಂತರ ಈ ಭಾಗದಲ್ಲಿ ಅಂಬೇಡ್ಕರ್ ಸರ್ಕಲ್ ಈ ಒಂದು ಪಕ್ಕದಲ್ಲಿರ್ತಕ್ಕಂಥ ಮೊದಲು ಅಕ್ಕಮಹಾದೇವಿ ಸರ್ಕಲ್ ಇತ್ತು, ಅದರ ಪಕ್ಕದಲ್ಲೇ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಬಳಗ ಘೋಡಂಪಳ್ಳಿ ವತಿಯಿಂದ ನೆಚ್ಚಿನ ನಟನಾದ ಅಪ್ಪುವಿಗೆ ನೆನೆದು ಪುಷ್ಪ ನಮನ ಸಲ್ಲಿಸಿದ್ರು. ಜಯಘೋಷಗಳನ್ನು ಕೂಗುತ್ತಾ ನುಡಿ ನಮನ ಸಲ್ಲಿಸಿದ್ರು. ಇದೇ ವೇಳೆ ಶಿವಕುಮಾರ್ ಸ್ವಾಮಿ, ಚಂದುಸ್ವಾಮಿ, ಆದಿತ್ಯ ರೆಡ್ಡಿ, ಪ್ರಭು ಬಿ, ಸಂಜೀವ್ ಕುಮಾರ್, ಶುಕ್ರಮಿಯಾ, ಮಲ್ಲರೆಡ್ಡಿ ಖಾಶೆಂಪೂರ್ ಸೇರಿದಂತೆ ಅನೇಕರು ಭಾಗವಹಿಸಿದ್ರು. ನಮ್ಮ ದೊಡ್ಡ ಮಂದಿ ಮಗನಾದಂಥ ಪುನೀತ್ ರಾಜ್ಕುಮಾರ್ ಅವರು ಬಿಟ್ಟೋದಕ್ಕೆ ನಮಗೆ ತುಂಬ ಕಳಕಳಿ ಆಗ್ತಾ ಇದೆ. ಅದಕ್ಕಾಗಿ ನಮ್ಮ ಘೋಡಂಪಳ್ಳಿ ಪುನೀತ್ ರಾಜ್ಕುಮಾರ ಬಳಗವನ್ನು ಎಲ್ಲರೂ ಕಲಿತು ಪುನೀತ್ ರಾಜ್ಕುಮಾರ್ ಅವರಿಗೆ ಒಂದು ಮೆರವಣಿಗೆ ಮಾಡಿ ಮೌನ ಆಚರಣೆ ಮಾಡಿದ್ದೇವೆ. ಅದೇ ರೀತಿಯಾಗಿ ಪುನೀತ್ ರಾಜ್ಕುಮಾರ್ ಅವರು ನಮ್ಗೆ ಬಿಟ್ಟೋಗಿದ್ದಕ್ಕೆ ಬಹಳ ಕಳಕಳಿಯಿಂದ, ಹಾಗೂ ಅವರು ಮಾಡಿದಂಥ ಘನ ಕಾರ್ಯಗಳನ್ನು ಹಲವಾರು ಆಶ್ರಮಗಳನ್ನು ಹಾಗೂ ವೃದ್ಧಾಶ್ರಮಗಳನ್ನು, ಗೋಶಾಲೆಗಳನ್ನು, ಯಾರು ಒಂದು ಚಿಕ್ಕ ಕೆಲಸ ಮಾಡಬೇಕಾದ್ರೆ ನಾನು ಮಾಡಿದ್ದೇನೆ ಅಂತ ಎಲ್ಲರೂ ಹೇಳ್ಕೊತಾರೆ ಮಾಡೋದಕ್ಕಿಂತ ಮೊದಲೇ. ಆದರೆ ಇಷ್ಟು ಮಾಡಿದ್ದು ಇನ್ನ ತನಕ ಅವ್ರದ್ದು ಯಾವಾಗೂ ಹೊರಗೆ ಬಂದಿಲ್ಲ. ಅವರು ಬಿಟ್ಟು ಹೋಗಿದ ತಕ್ಷಣವೇ ಮೀಡಿಯಾದಲ್ಲಿ ಹೇಳಿದ್ದು ಮಾತ್ರ ಕೇಳಿ ಎಲ್ಲರಿಗೆ ಗೊತ್ತಾಗಿದ್ದು, ಒಂದು ಚಿಕ್ಕ ಕೆಲಸ ಮಾಡಬೇಕಾದ್ರೆ ಒಂದು 10 ರೂಪಾಯಿ ಕೆಲಸ ಮಾಡಿದ್ರೆ ನಾನು ಮಾಡಿದ್ದೇನೆ ಅಂತ ಮೊದಲೇ ಹೇಳ್ಕೊಂಬರು. ಅವರೇ ಇರಲಿ, ನಾನೇ ಇರಲಿ, ಮತ್ತಾರೇ ಇರಲಿ, ಹೇಳ್ಕೊಂಬೋದಂತೂ ಸಹಜ. ಆದರೆ ಪುನೀತ್ ರಾಜ್ಕುಮಾರ್ ಅವರು 100+ ಕೋಟಿದಲ್ಲಿ ಆಶ್ರಮಗಳನ್ನು, ವೃದ್ಧಾಶ್ರಮಗಳನ್ನು, ಗೋಶಾಲೆಗಳನ್ನು ಹಲವಾರು ಮಾಡಿದ್ದಾರೆ. ಆದರೆ ಇವತ್ತಿನ ತನಕ ನಾನು ಮಾಡಿದಂತ ಯಾರಿಗೂ ಹೇಳಿಲ್ಲ. ಹಲವಾರು ನಾಟಕದಲ್ಲಿ ಎಲ್ಲ ಹೀರೋಕ್ಕಿಂತ ನಾನು ಮಾಡಿದ್ದೀನಿ, ನನ್ನ ಸ್ಟಾರ್ ಹಿಂಗೆ, ನಿನ್ನ ಸ್ಟಾರ್ ಹಿಂಗೆ ಅಂತ ಹೇಳಿದ್ರು. ಆದರೆ ಪುನೀತ್ ರಾಜ್ಕುಮಾರು ನಾನು ಮಾಡಿಲ್ಲ, ನನ್ನ ಮಾಡಿದ್ದು ನನ್ನ ಕಲಾಭಿಮಾನಿಗಳಿಂದ, ನನ್ನ ಬಳಗಳಿಂದನೇ ನನಗೆ ಹೆಮ್ಮೆ. ಆದರೆ ನಾನು ಮಾಡಿದ್ದೆ ಅಂತ ಇನ್ನೂ ತನಕ ಯಾರಿಗೂ ಹೇಳಿಲ್ಲ. ಅದೇ ರೀತಿಯಾಗಿ ಪುನೀತ್ ರಾಜ್ಕುಮಾರ್ ಅವರು ಹಲವಾರು ಪಿಕ್ಚರ್ಗಳಲ್ಲಿ ಒಂದು ಪಿಕ್ಚರ್ಗೆ ಒಂದೊಂದು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.
ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಕನ್ನಡ ರಾಜ್ಯೋತ್ಸವದ ನಿಮಿತ್ತ ಧ್ವಜಾರೋಹಣ. ಬಡವರ ಸೇವೆಗಾಗಿ ಪ್ರಥಮ ಆದ್ಯತೆ ನೀಡಲು ಬದ್ಧರಾಗಬೇಕು, ಡಿಸಿ ರಾಮಚಂದ್ರನ್ ಆರ್. ಕನ್ನಡ ರಾಜ್ಯೋತ್ಸವ ನಿಮಿತ್ತ ಏಕ್ತಾ ಫೌಂಡೇಶನ್ ವತಿಯಿಂದ ಗುಂಪ ಪ್ರೈಡ್ ಲೇಔಟ್ನಲ್ಲಿ ಕರುನಾಡ ಸಂಭ್ರಮ ಕಾರ್ಯಕ್ರಮ. ಜಾತಿ ಧರ್ಮಗಳಾಚೆ ಸಮಾನತೆಯಿಂದ ಕೆಲಸ ಮಾಡುವುದೇ ಏಕ್ತಾ ಫೌಂಡೇಶನ್ನ ಪ್ರಮುಖ ಗುರಿ, ರವೀಂದ್ರ ಸ್ವಾಮಿ. ನವೆಂಬರ್ 4-6 ಆಂಜನೇಯ ಜಾತ್ರೆಗಾಗಿ ಚಳಕಾಪುರ ಗ್ರಾಮ ಸಜ್ಜು. ಆನೆ ಮೇಲೆ ಆಂಜನೇಯ ಮೆರವಣಿಗೆ, ಪಲ್ಲಕ್ಕಿ ಉತ್ಸವ. ಕೋವಿಡ್ ನಿಯಮ ಪಾಲಿಸಿ ಭಕ್ತರು ದರ್ಶನ ಪಡೆಯಬೇಕು, ಸುಭಾಷ್ ಕನಾಡೆ. ನೀಟ್ ಪರೀಕ್ಷೆಯಲ್ಲಿ ಗುರುನಾನಕ್ ಕಾಲೇಜಿನ ಕುಮಾರಿ ನೇಹಾಗೆ ಇಡೀ ಭಾರತಕ್ಕೆ 734 ರ್ಯಾಂಕ್. ಶುಭ ಕೋರಿದ ಸಂಸ್ಥೆಯ ಉಪಾಧ್ಯಕ್ಷೆ ಶ್ರೀಮತಿ ರೇಷ್ಮಾ ಕೌರ್. ಯುಎಸ್ ಫಿಟ್ನೆಸ್ ಕ್ಲಬ್ನ 1ನೇ ವರ್ಷದ ವಾರ್ಷಿಕೋತ್ಸವ ಆಚರಣೆ. ಮಾನಸಿಕ ಮತ್ತು ಶಾರೀರಿಕ ಆರೋಗ್ಯ ವೃದ್ಧಿಸಲು ನಿಯಮಿತ ಜಿಮ್ ಅವಶ್ಯಕ, ಶ್ರೀ ರವೀಂದ್ರ ಸ್ವಾಮಿ. ಅಖಿಲ ಕರ್ನಾಟಕ ಖಾಸಗಿ ಶುಶ್ರೂಷಾಧಿಕಾರಿಗಳ ಸಂಘದ ವತಿಯಿಂದ ಕೋವಿಡ್ ವಾರಿಯರ್ಸ್ಗಳಿಗೆ ಸನ್ಮಾನ. ಕೋವಿಡ್ ಸಂದರ್ಭದಲ್ಲಿ ಮೃತಪಟ್ಟವರಿಗೆ ನುಡಿ ನಮನ ಕಾರ್ಯಕ್ರಮ. ಭಾಲ್ಕಿ ಚನ್ನಬಸವಾಶ್ರಮದಲ್ಲಿ ನವೆಂಬರ್ 4 ಪೂಜ್ಯ ಶ್ರೀ ಸಿದ್ದೇಶ್ವರ ಶ್ರೀಗಳ ಪ್ರವಚನ ಕಾರ್ಯಕ್ರಮ. ಸಾರ್ವಜನಿಕರು ಸದುಪಯೋಗ ಪಡೆದುಕೊಳ್ಳಿರಿ, ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರು. ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಬಳಗದ ವತಿಯಿಂದ ಶ್ರದ್ಧಾಂಜಲಿ. ನೆಚ್ಚಿನ ನಟನಿಗೆ ನೆನೆದ ಅಭಿಮಾನಿಗಳು. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರುದ್ರ ಡಾಕುಳಿಗಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.